ಇದೆಲ್ಲ ಮಾಡ್ತಿರೋದು ನಿಮಗೋಸ್ಕರನೇ. ಹೌದು ಕಣೆ ಸೋಗಂದಿ, ನಮ್ಗೆ ಆ ಬಿಲ್ಪತ್ರೆ ಮರ ಸಿಕ್ಕಿದ್ರೆ ನಾವು ದೇವಸ್ಥಾನನ ಶುದ್ಧಿ ಮಾಡ್ಬೋದು. ಆಮೇಲೆ ಆ ಅಮ್ಮನಿಗೆ ಪೂಜೆ ಮಾಡಿದ್ರೆ ನಿಮಗೆ ಬೇಕಾಗಿರೋ ಹಿರಣ್ಮೆ ಸಿಕ್ತಲೆ. ಹೌದಾ, ಹಿರಣ್ಮೆ ಸಿಕ್ತಾಳ? ಹೌದು, ಅವಳು ನಿಂಗೆ ಸಿಕ್ಕೇ ಸಿಗ್ತಾಳೆ. ಅದಕ್ಕೆ ಮೊದಲು ನಾವು ಬಿಲ್ಪತ್ರೆ ಮರ ಹುಡ್ಕೋಣ. ಸರಿ, ಹಾಗಾದ್ರೆ ಬಾ ಹೋಗೋಣ. ಆ ಹಿರಣ್ಮೈ ಪಾಠ ಕಲ್ಸೋಕ್ಕೋಸ್ಕರ ನಾನೇನು ಬೇಕಾದರೂ ಮಾಡ್ತೀನಿ. ಸಂಜೀವಿನಿ ಪರ್ವತನೇ ತಗೊಂಡ್ಬರ್ತೀನಿ. ಜೈ ಮಾರುತಿ. ಬಾ ಹಿರಣ್ಮೈ, ಹೋಗೋಣ ಬನ್ನಿ. ಮಳ ಸಿಕ್ಕಿದ್ರೆ ಐರನ್ ಮೈ ನನ್ ಸಿಗ್ಲಿಲ್ಲ ಅಂದ್ರೆ ಮನೆಗೊಟ್ಟೋಗ್ತೀನಿ. ಇದ್ ನನ್ ಷರತ್ತು. ಇಷ್ಟು ಸಾಕಾಗತ್ತೆ ಕಣೆ ವೀಣಾ, ಇದನ್ನ ಹೋಗಿ ಆ ತಾತನ್ ಕೊಟ್ರೆ ನಮ್ ಕೆಲ್ಸ ಮುಗಿಯುತ್ತೆ. ಹೌದು ಕಣೆ, ನಮ್ ಕೆಲ್ಸ ಬೇಗ ಮುಗಿಸಿ ಸೌಗಂಧಿ ಹುಷಾರಾದ್ರೆ ಸಾಕು, ನಾವು ಮನೆಗೆ ಹೋಗ್ಬೋದು. ನಮ್ಮ ಅಪ್ಪ ಅಮ್ಮನು ಕಾಯ್ತಾ ಇರ್ತಾರಲ್ವಾ. ಕರ್ಕೊಂಬರ್ಬೇಕಾಗಿತ್ತು ಕಣೆ, ನೀನೆ ಬಿಟ್ಬಂದ್ಬಿಟ್ಟಿಯಲ್ಲ ಅವಳನ್ನ. ನೀನ್ ಮರ ಸಿಕ್ತು ಅಂದೆ ಅಲ್ವಾ, ಅದೇ ಖುಷಿ ನನ್ನ ಓಡ್ ಬಂದ್ಬಿಟ್ಟೆ. ಇವಳು ಇಲ್ಲ ಮರ್ತೋಗ್ಬಿಟ್ಟೆ. ಈಗ ಎಳ್ಳಿಂದ ಹುಡ್ಕೋದಿವಳನ್ನ. ಮೊದ್ಲೇಳಿ ಹುಚ್ಚಿ, ಎಲ್ಲಿ ಹೋಗ್ತಾಳೋ ಏನ್ ಮಾಡ್ತಾಳೋ ಒಂದು ಗೊತ್ತಾಗಲ್ಲ.